ಅಷ್ಟು ಕಲೆಕ್ಷನ್ ಇದೆ, ಅಷ್ಟು ಬಟ್ಟೆ ಇದೆ, ಗಿವ್ ಅವೇ ವಿಡಿಯೋ ಮಾಡಿ ಅಂತ. ಇದರಲ್ಲಿ ನನ್ನಂತ ಮೂರ್ ಜನ ತೂರ್ಕೋಬಹುದು ಅನ್ಸುತ್ತೆ, ಅಷ್ಟೊಂದು ದೊಡ್ಡದಿದೆ ಇದು. ಇದು ಒಂದು ಟೈಪ್ ಆಫ್ ಸ್ಟೈಲ್, ಮೂರು ಸಹ ತೋರಿಸಿದ್ದೀನಿ. ಈ ಡ್ರೆಸ್ ಹಾಕೊಂಡ ಮೇಲೆ ಒಂಥರ ಕಂಫರ್ಟೇಬಲ್ ಫೀಲ್ ಆಯ್ತು, ಏನೋ ಒಂಥರ ಲೈಟ್ ವೈಟ್ ಫೀಲ್ ಆಗ್ತಾ ಇದೆ. ಬಟರ್ಫ್ಲೈ ಬಟರ್ಫ್ಲೈ. ಅಂಡ್ ಮಂತ್ ಎಂಡ್ ಅಲ್ಲಿ ದೀಪಾವಳಿ ಬರ್ತಾ ಇದೆ, ವಾರ್ಡ್ರೋಬ್ ಟೂರ್ ಮಾಡೋಣ ಅಂತ ಐಡಿಯಾ ಇದೆ. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಕಲೆಕ್ಷನ್ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಕುರ್ತಾ ಕಲೆಕ್ಷನ್ ವಿಡಿಯೋ ಮಾಡೋಣ ಅಂದ್ಕೊಂಡೆ. ಬಿಕಾಸ್ ಈ ಮಂತಲ್ಲಿ ತುಂಬ ಹಬ್ಬಗಳಿದೆ, ಆಲ್ರೆಡಿ ದಸರಾ ನಡೀತಾ ಇದೆ, ಆ್ಯಂಡ್ ಮಂತ್ ಎಂಡಲ್ಲಿ ದೀಪಾವಳಿ ಬರ್ತಾ ಇದೆ. ಸೊ ಅದಕ್ಕೆ ಒಂದು ಹಬ್ಬದ ಕುರ್ತಾ ಕಲೆಕ್ಷನ್ ಸೆಟ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಒಂದು, ಎರಡು, ಮೂರು, ನಾಲ್ಕು. ನೆಕ್ಸ್ಟ್ ವಿಡಿಯೋದಲ್ಲಿ ಗಿವ್ ಅವೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ಜನ ಕೇಳ್ತಾ ಇದ್ರಿ, ಅಷ್ಟು ಕಲೆಕ್ಷನ್ ಇದೆ, ಅಷ್ಟು ಬಟ್ಟೆ ಇದೆ, ಗಿವ್ ಅವೇ ವಿಡಿಯೋ ಮಾಡಿ ಅಂತ. ಸೊ ಐ ಥಾಟ್ ಆಫ್ ಡೂಯಿಂಗ್ ಇಟ್, ಈ ಸರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಬರೋ ವಿಡಿಯೋಸಲ್ಲಿ. ಮೊದಲನೇದಾಗಿ ನನ್ನ ಫೇವ್ರೆಟ್ ಕಲರ್ ರೆಡ್, ಆಯಿಲ್ ರೆಡ್ ಕಲರ್. ಈ ಸರಿ ಎಲ್ಲ ಬಜೆಟ್ ಫ್ರೆಂಡ್ಲಿ ತರಿಸಿದ್ದೀನಿ, ತುಂಬ ಹೈ ರೇಂಜಲ್ಲಿ ಯಾವುದೂ ತರಿಸಿಲ್ಲ. ನಾನು ತುಂಬ ಜನ ಕಾಮೆಂಟ್ ಮಾಡಿದ್ರಿ ಕೂಡ, ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ನೋಡಿ ಮೇಡಮ್ ಅಂತ, ಅದಕ್ಕೆ ತರಿಸಿದ್ದೀನಿ. ಒಂಥರ ವಿಭಿನ್ನವಾದ ಕುರ್ತಾ ಸೆಟ್ ಇತ್ತು, ಆ್ಯಂಡ್ ಹಬ್ಬಗಳಿಗೆಲ್ಲ ಹಾಕ್ಕೊಂಡು ಹೋಗ್ಬೋದು ಅಂತ. ಸೊ ಇದನ್ನು ಒಂದು ತರಿಸಿದ್ದೀನಿ. ಇದಕ್ಕೆ ಮೇಲಿಲ್ಲ, ದುಪಟ್ಟ ಇಲ್ಲ, ಬರೀ ಪ್ಯಾಂಟ್ ಮತ್ತು ಟಾಪ್ ಮಾತ್ರ. ಕಾಣ್ತಾ ಇದೆಯಾ ಒಂಥರ ಟೆಂಪಲ್ ಲುಕ್ ಇದೆ ಈ ಕುರ್ತಾಗೆ, ಆ್ಯಂಡ್ ಕಲರ್ ಚೆನ್ನಾಗಿದೆ. ಇಲ್ಲಿ ಈ ಕಡೆ ಸೈಡು ಜಿಪ್ ಇದೆ, ಆರಾಮಾಗಿ ಹಾಕ್ಕೊಳ್ಬೋದು ಈ ಬಟ್ಟೆ. ಆ್ಯಂಡ್ ಇಲ್ಲಿಂದ ಫ್ರಿಲ್ಸ್ ಲೈಕ್ ಓಪನ್. ಚೆನ್ನಾಗಿದೆ ಅಲ್ಲ, ನಾನಂತೂ ಫಿಕ್ಸ್ ಆಗಿದ್ದೀನಿ ಈ ಸರಿ ಹಬ್ಬಕ್ಕೆ ನಾನು ಇದನ್ನೇ ಹಾಕ್ಕೊಳ್ಳೋದು ಅಂತ. ಹಾಕೊಂಡ್ಮೇಲೆ ಒಂಥರ ಟ್ರೆಡಿಷ್ನಲ್ ಲುಕ್ ಬರ್ತಾ ಇದೆ. ಸೊ ಓವರಾಲ್ ನನಗೆ ಪ್ಯಾಟರ್ನ್ ಡಿಸೈನ್ ಎಲ್ಲದೂ ಇಷ್ಟ ಆಯಿತು, ವಿತ್ ಕಲರ್ ಕಲರಿಂದ ಹಿಡಿದು ಸಕ್ಕತ್ತಾಗಿ ಇಷ್ಟ ಆಯಿತು. ಆ್ಯಂಡ್ ಇದಕ್ಕೆ ಬೆಲೆ 559 ರುಪೀಸ್, 559 ರೂಪಾಯಿ ಅಷ್ಟೇ. ಆ್ಯಂಡ್ ಫ್ರಂಟ್ ಈ ಥರ ಲುಕ್ ಇದೆ, ನೀವು ದುಪ್ಪಟ್ಟ ಬೇಕು ಅಂತ ಅಂದರೆ ಹಾಕೊಂಡು ಹೋಗ್ಬೋದು. ಆ್ಯಂಡ್ ಸೈಡಲ್ಲಿ ಕಟ್ಟಿದೆ, ಆ್ಯಂಡ್ ಅವಾಗ ತೋರಿಸಿದಾಗ ಜಿಪ್ ಈ ಕಡೆ ಸೈಡ್ ಇದೆ. ಸೊ ದುಪ್ಪಟ್ಟ ಗೋಲ್ಡನ್ ಕಲರ್ ಹಾಕೊಂಡ್ರೆ ಮ್ಯಾಚ್ ಆಗುತ್ತೆ, ಆ್ಯಂಡ್ ಚಿಕ್ಕ ಇಯರ್ ರಿಂಗ್ಸ್ ಹಾಕೊಂಡ್ರೆ ಫುಲ್ ಟ್ರೆಡಿಷ್ನಲ್ ಲುಕ್ ಬರುತ್ತೆ. ನನಗಂತೂ ಇಷ್ಟ ಆಯಿತು, ನಾನು ದುಡ್ಡು ಕೊಟ್ಟಿದ್ದು ಸಾಕಾಗತ್ತೆ ಆಯಿತು. ಆ್ಯಂಡ್ ಇವಾಗ ಸೆಕೆಂಡ್ ಬಂತು, ಈ ಕಲರ್ ಚೆನ್ನಾಗಿದೆ ನೋಡೋಣ ಹೇಗಿದೆ ಅಂತ. ನೈಸ್, ಇದಕ್ಕೆ ಪ್ಲೈನ್ ಪ್ಯಾಂಟ್ ಕೊಟ್ಟಿದ್ದಾರೆ, ಆ್ಯಂಡ್ ಪ್ಲೈನ್ ದುಪ್ಪಟ್ಟ, ಆ್ಯಂಡ್ ದುಪ್ಪಟ್ಟ ಲೆಂತ್ ಇದೆ, ಚೆನ್ನಾಗಿದೆ ದುಪ್ಪಟ್ಟ. ಸೊ ಇವಾಗ ಇದಿಷ್ಟು ಹಾಕೊಂಬರ್ತೀನಿ. ಚೆನ್ನಾಗಿದೆ ಅಲ್ಲ, ಒಂಥರ ಡಿಫ್ರೆಂಟ್ ಕಲರ್, ಈ ಕಲರ್ ನನ್ನ ಹತ್ರ ಇರಲಿಲ್ಲ. ಆ್ಯಂಡ್ ದುಪ್ಪಟ್ಟ ತುಂಬಾ ಲಾಂಗ್ ಇದೆ, ಆ್ಯಂಡ್ ಸೈಡಲ್ಲಿ ಸ್ವಲ್ಪ ಪ್ಲೇಸ್ ಇದೆ, ಆ್ಯಂಡ್ ಹೇಗೆ ಬೇಕಾದರೂ ಹಾಕೊಂಡು ಹೋಗ್ಬೋದು, ಸ್ಟೈಲ್ ಮಾಡ್ಕೋಬೋದು. ಆ್ಯಂಡ್ ಇದು ಫುಲ್ ಪ್ಲೈನು, ಇದು ಪ್ಯಾಂಟು ಅಷ್ಟೆ. ಪ್ಯಾಂಟಲ್ಲಿ ಒಂದು ಕಡೆ ಜೋಬು ಇಲ್ಲ, ಜೋಬಿಲ್ಲ ಹಾಗೇನೆ. ಸೊ ಇದು ಸಿಂಪಲ್ ಆಗಿದೆ, ಟೆಂಪಲ್ಗೆ ಅಥವಾ ಮದುವೆಗಳಿಗೆ ಹಾಕೊಂಡು ಹೋಗ್ಬೋದು. ಆ್ಯಂಡ್ ಇದಕ್ಕೆ ಪ್ರೈಸ್ ಬಂದು 699 ರುಪೀಸ್, ದುಪ್ಪಟ್ಟ ಎಲ್ಲ ಸೇರಿ ಓವರ್ಆಲ್ ಸೆಟ್. ಇದರಲ್ಲಿ ಎಸ್ ಇಂದ ಅಪ್ ಟು ಡಬಲ್ ಎಕ್ಸ್ ತನಕ ಇದೆ, ಯಾರು ಬೇಕಾದ್ರೂ ಆರಾಮಾಗಿ ಹಾಕೊಂಡು ಹೋಗ್ಬೋದು. ಆ್ಯಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಎರಡು ಕ್ವಾಲಿಟಿದು. ಇವಾಗ ಥರ್ಡ್ ಒನ್ ಯಾವುದು ಅಂತ ನೋಡೋಣ. ಇದು ಟೆಂಪಲ್ಗೆ ಆಮೇಲೆ ಟ್ರಾವೆಲ್ ಪರ್ಪಸ್ಗೆ ನಾನು ತರಿಸಿರೋದು, ಹಬ್ಬಕ್ಕೂ ಹಾಕೊಂಡು ಹೋಗ್ಬೋದು. ಬಟ್ ಫುಲ್ ಸಿಂಪಲ್, ಲಾಂಗ್ ಬಟನ್ ಇದೆ. ಸೊ ಬಟನ್ ಎಲ್ಲ ಸ್ಟಿಚ್ಡ್, ಇಲ್ಲಿ ಮಾತ್ರ ಓಪನ್ ಇದೆ ಅಷ್ಟೆ, ಇದೆರಡು. ಆ್ಯಂಡ್ ಪ್ಯಾಂಟು ಇದೇ ಕಲರ್ ಸೇಮ್, ಆ್ಯಂಡ್ ಕಂಫರ್ಟೇಬಲ್ ಆಗಿರುತ್ತೆ, ಸ್ವಲ್ಪ ಲೂಸ್ ಇದೆ ಪ್ಯಾಂಟು, ಅದಕ್ಕೋಸ್ಕರ ತರಿಸ್ದೆ. ಡಿಸ್ಟರ್ಬೆನ್ಸ್, ನಮ್ಮ ಮನೇಲಿ ಇವತ್ತು ಸಿ ಸಿ ಕ್ಯಾಮ್ರಾ ಹಾಕಿಸ್ತಾ ಇದ್ದಾರೆ, ಸೊ ಅದಕ್ಕೆ ಕೆಲಸ ನಡೀತಾ ಇದೆ. ಇವಾಗ ಇದನ್ನ ಹಾಕೊಂಡು ಬರ್ತೀನಿ.
ಸ್ಲೀವ್ಲೆಸ್ ಹಾಕೊಂಡ ಮೇಲೆ ಒಂಥರ ಕಂಫರ್ಟಬಲ್ ಫೀಲ್ ಆಯಿತು. ಏನೋ ಒಂಥರ ಲೈಟ್ ವೈಟ್ ಫೀಲ್ ಆಗ್ತಾ ಇದೆ, ನನಗೇನು ಶಕೆ ಆಗ್ತಾ ಇಲ್ಲ, ಆ್ಯಂಡ್ ಕೂಲಾಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಸೊ ನನಗೆ ತುಂಬಾ ಇಷ್ಟ ಆಯಿತು ಟ್ರಾವೆಲ್, ಅಥವಾ ಈವನ್ ಆಫೀಸ್ ವೇರಿಗೂ ನೀವು ಹಾಕೊಂಡು ಹೋಗ್ಬೋದು, ಟೆಂಪಲ್ ಎಲ್ಲ ಕಡೆಗೂ ಹಾಕೊಂಡು ಹೋಗ್ಬೋದು. ಆ್ಯಂಡ್ ನನಗೆ ತುಂಬಾ ಇಷ್ಟ ಆಯಿತು. ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು 559 rupees ಅಷ್ಟೇ, 559 rupees ಅಷ್ಟೇನೆ. ಈ ಸಲ ಎಲ್ಲ ಬಜೆಟ್ ಫ್ರೆಂಡ್ಲಿ ಅಂದರೆ ಸ್ವಲ್ಪ ಕಮ್ಮಿ ರೇಟಿನ ತರ್ಸೋಣ ಅಂತ ಹೇಳಿ ಎಲ್ಲ ಕುತ್ಕೊಂಡು ಸಾರ್ಟ್ ಮಾಡಿ ತರಿಸಿದ್ದೀನಿ ಹಬ್ಬಕ್ಕೆ, ನಿಮಗೂ ಹೆಲ್ಪ್ ಆಗಲಿ ಅಂತ ಹೇಳಿ. ಆ್ಯಂಡ್ ಓವರಾಲ್ ನನ್ನ ಲುಕ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇವಾಗ ಫೋರ್ತ್ ಒನ್ ನೋಡೋಣ. ಇದು ಬರೀ ಕುರ್ತಾ ಮಾತ್ರ ಅಂತ ಅಷ್ಟೇ, ಸಿಂಗಲ್ ಕುರ್ತಾ. ಇದಕ್ಕೆ ನೀವು ಲೆಗ್ಗಿನ್ ಹಾಕೊಂಡು ಹೋಗ್ಬೋದು, ಅಥವಾ ಯಾರು ಜೀನ್ಸ್ ವೇರ್ ಮಾಡ್ಕೊತೀರಾ ಈ ಕುರ್ತಾಗೆ ಹಾಕೊಂಡು ಹೋಗ್ಬೋದು. ಒಂಥರ ಫ್ರಾಕ್ ಆಗೂ ಕೂಡ ನೀವು ಯೂಸ್ ಮಾಡ್ಬೋದು. ಇದು ಒಂಥರ ಫ್ರಾಕ್ ಟೈಪೇ ಇದೆ, ಮುಂದೆ ಆಲಿಯಾ ಕಟ್ಟಿದೆ, ಚೆನ್ನಾಗಿದೆ. ಎಲ್ಲ ಕಲರು ಒಂಥರ ಸೀ ಗ್ರೀನ್ ಥರ ಇದೆ. ಆ್ಯಂಡ್ ಲೆಂತ್ ಇಷ್ಟು ಉದ್ದ ಇದೆ, ಹಾಕೊಂಡ್ಮೇಲೆ ಗೊತ್ತಾಗುತ್ತೆ ಅನಿಸುತ್ತೆ. ಆ್ಯಂಡ್ ಇದೊಂಥರ ಅಫಿಷಿಯಲ್ ಟೈಪ್ ಕಾಣುತ್ತೆ. ಸೊ ಇವಾಗ ಹಾಕೊಂಡು ಬಂದು ತೋರಿಸ್ತೀನಿ. ಫ್ರಾಕು ಹಾಕೊತೀನಿ, ಆ್ಯಂಡ್ ಜೀನ್ಸ್ ವೇರ್ ಮಾಡ್ತೀನಿ, ಇದಕ್ಕೆ ಲೆಗ್ಗಿನ ಹಾಕೊತೀನಿ. ಈ ಮೂರಲ್ಲೂ ಯಾವ್ದು ಇಷ್ಟ ಆಗುತ್ತೆ ನೀವು ಕಾಮೆಂಟಲ್ಲಿ ತಿಳಿಸಿ. ಫಸ್ಟಿಗೆ ನಾನು ಫ್ರಾಕ್ ಹಾಕೊಂಡಿದ್ದೀನಿ, ಅದಕ್ಕೆ ನಾನು ಬೆಲ್ಟ್ ಹಾಕೊಂಡು ಸ್ವಲ್ಪ ಫ್ಯಾಷನ್ ಮಾಡಿಕೊಂಡೆ ಅಷ್ಟೇ. ಸೊ ಇದು ಮಾಮೂಲಿ ವಿ-ನೆಕ್ ಇದೆ, ತುಂಬ ಏನ್ ಡೀಪ್ ಇಲ್ಲ. ಯಾ ಫ್ರಾಕ್ ಹಾಕೊಂಡ್ರೆ ಈ ತರ ಕಾಣುತ್ತೆ, ಇದು ಫ್ರಾಕ್. ಆಕ್ಚುಲಿ ಈ ಕುರ್ತಾಗೆ ಪಲಾಜೋ ಚೆನ್ನಾಗಿ ಸೂಟ್ ಆಗ್ತಾ ಇದೆ, ವೈಟ್ ಕಲರ್ ಪಲಾಜೋ ಹಾಕೊಂಡಿದ್ದೀನಿ. ಇದು ನಂದು, ಇದಕ್ಕೆ ಪ್ರೈಸ್ ಗೊತ್ತಿಲ್ಲ, ನಾನು ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ ಲಿಂಕ್ನ. ಸೊ ನನಗೆ ಆಕ್ಚುಲಿ ಆ ಫ್ರಾಕ್ಗಿಂತ ಇದು ಚೆನ್ನಾಗಿ ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾ ಇದೆ. ಸೊ ಯಾ ಇದು ಒಂದು ಟೈಪ್ ಆಫ್ ಸ್ಟೈಲಿಂಗ್. ನಾನು ಡಾರ್ಕ್ ಬ್ಲೂ ಜೀನ್ಸ್ ಹಾಕೊಂಡಿದ್ದೀನಿ, ಅಷ್ಟು ಮ್ಯಾಚ್ ಆಗ್ತಿಲ್ಲ, ಬಟ್ ಯಾರಿಗೆ ಜೀನ್ಸ್ ಹಾಕೊಂಡು ಕುರ್ತಾ ಹಾಕೊಳ್ತಾರಲ್ಲ ಅವರಿಗೆ ಇದು ಕಂಫರ್ಟಬಲ್ ಆಗುತ್ತೆ ಅಂತ ಫೀಲ್ ಅಂತ ಅಂದ್ಕೊಂಡೆ. ಸೊ ಇದು ಒಂದು ಟೈಪ್ ಆಫ್ ಸ್ಟೈಲಿಂಗ್. ಮೂರು ಸಹ ತೋರಿಸಿದ್ದೀನಿ ಯಾವ್ಯಾವ ಥರ ಹಾಕೊಂಡು ಹೋಗ್ಬೋದು ಅಂತ ಈ ಒಂದು ಕುರ್ತಾಗೆ. ಆ್ಯಂಡ್ ಇವಾಗ ಲಾಸ್ಟ್ ಒನ್ ಯಾರು ಅಂತ ನೋಡೋಣ ಬನ್ನಿ. ಇದೊಂದು ಸ್ವಲ್ಪ ಮಾಡರ್ನ್ ಆಗಿರಲಿ ಅಂತ ವಿಭಿನ್ನವಾದ ಕುರ್ತಾ ತರಿಸಿದ್ದೀನಿ. ನನಗೂ ಇದು ಸಾರಿ ನಾನು ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು. ನೋಡಿದ ತಕ್ಷಣ ಒಂಥರ ಬಟರ್ಫ್ಲೈ ಥರ ಇತ್ತು. ಸೊ ನೋಡಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ತರಿಸಿದ್ದೀನಿ. ಕಲರ್ ಚೆನ್ನಾಗಿದೆ ಆ್ಯಕ್ಚುಲಿ. ಇದೇನು ಇಷ್ಟೊಂದು, ಇದರಲ್ಲಿ ನನ್ನಂತ ಮೂರು ಜನ ತೂರ್ಕೋಬೋದು ಅನ್ಸುತ್ತೆ, ಅಷ್ಟೊಂದು ದೊಡ್ಡದಿದೆ ಇದು. ಸೀರಿಯಸ್ಲಿ ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಇಲ್ಲಿ ಫೋಟೋದಲ್ಲಿ ಬಟರ್ಫ್ಲೈ ಥರ ಇತ್ತು, ಚೆನ್ನಾಗಿತ್ತು ಅಂತ ತರಿಸ್ದೆ. ಬಟ್ ನೋಡೋಣ, ಹಾಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ. ವೈಟ್, ಓಕೆ, ಇಲ್ಲಿ ಇಲ್ಲಿದೆ, ಇಲ್ಲಿ ಸ್ಟಿಚ್ ಇದೆ. ಹಾಕೊಂಡ್ಮೇಲೆ ಬಟರ್ಫ್ಲೈ ಥರ ಕಾಣ್ತೀನಿ ಅಂತ ಅನಿಸುತ್ತೆ. ಬಟರ್ಫ್ಲೈ ಥರ ಕಾಣ್ತಾ ಇದ್ದೀನಲ್ಲ, ಚೆನ್ನಾಗಿದೆ ಆ್ಯಕ್ಚುಲಿ. ನೋಡಿದ ತಕ್ಷಣ ಒಂಥರ ಅನಿಸ್ಬಿಡ್ತು, ಹಾಕೊಂಡ್ಮೇಲೆ ಯಾ ಇಟ್ ಫೀಲ್ಸ್ ಕಂಫರ್ಟಬಲ್. ಆ್ಯಂಡ್ ದಪ್ಪ ಇರ್ತಾರಲ್ಲ ಅವ್ರಿಗೆ ಚೆನ್ನಾಗಿ ಕಾಣುತ್ತೆ, ಅಂದರೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ತಿರುತ್ತೆ ಬೇರೆ ಬಟ್ಟೆ ಎಲ್ಲ ಹಾಕೊಂಡ್ರೆ. ಇದು ಹಾಕೊಂಡು ಗೊತ್ತೇ ಆಗಲ್ಲ, ಒಂಥರ ನ್ಯೂ ಪ್ಯಾಟ್ರನ್, ನ್ಯೂ ಡಿಸೈನ್. ಆ್ಯಂಡ್ ಯಾ ಚೆನ್ನಾಗಿದೆ. ಇದಕ್ಕೆ ಪ್ರೈಸ್ ಎಷ್ಟು ಗೊತ್ತಾ? ಜಸ್ಟ್ 300 rupees, 300 rupees ಈ ಒಂದು ಟಾಪ್ ಕೊಡ್ತಾರೆ. ನನ್ನ ಪ್ಯಾಂಟು ನಂದು ಹಾಕೊಂಡಿರೋದು, ಇದಕ್ಕೆ ಮ್ಯಾಚ್ ಆಗುತ್ತೆ, ಮ್ಯಾಚ್ ಆಗಲಿಲ್ಲ ಆ್ಯಕ್ಚುಲಿ. ಗೋಲ್ಡನ್ ಕಲರ್ ಹಾಕೊಂಡ್ರೆ ಸಕ್ಕತ್ತಾಗಿ ಮ್ಯಾಚ್ ಆಗುತ್ತೆ, ನನ್ನ ಹತ್ರ ಗೋಲ್ಡನ್ ಲೆಗಿನ್ ಇಲ್ಲ, ಅದಕ್ಕೋಸ್ಕರ ನಾನು ಯಾವುದೋ ಒಂದು ಸಿಕ್ತು ಅದನ್ನ ಹಾಕೊಂಡೆ. ಮಟೀರಿಯಲ್ ಚೆನ್ನಾಗಿದೆ, ಆ್ಯಂಡ್ ಒಂಥರ ನ್ಯೂ ಡಿಸೈನ್, ಚೆನ್ನಾಗಿದೆಯಾ? ಇವಾಗಿನ ಜನ್ರೇಷನಲ್ಲಿ ಹಬ್ಬಕ್ಕೆಲ್ಲ ಹಾಕೊಂಡು ಹೋಗ್ಬೋದು, ಸ್ವಲ್ಪ ಮಾಡರ್ನ್ ಆಗಿರುತ್ತೆ. ಆ್ಯಂಡ್ ಡಿಸೈನ್ ಒಂಥರ ಪ್ಯಾಟ್ರನ್ ಚೆನ್ನಾಗಿದೆ, ಪಕ್ಕ ಎಲ್ರಿಗೆ ಕೇಳೇ ಕೇಳ್ತಾರೆ ಎಲ್ಲಿಂದ ತಗೊಂಡೆ ಅಂತ. ಆ್ಯಂಡ್ ನಂಗೆ ತುಂಬ ಇಷ್ಟ ಆಯ್ತು, ಒಂಥರ ಚೆನ್ನಾಗಿದೆ, ಆರಾಮಾಗಿ ಆಟಾಡ್ಬೋದು. ಸಿ ನಾನು ಆವಾಗಲೇ ಓಪನ್ ಮಾಡಿದ ತಕ್ಷಣ ಯಪ್ಪ ಏನಿದು ಈ ಥರ ಆರ್ಡರ್ ಮಾಡಿಬಿಟ್ಟೆ ಅಂತ ಅಂದ್ಕೊಂಡ್ಬಿಟ್ಟೆ. ಫೈನಲಿ ಇವಾಗ ಹಾಕೊಂಡ್ಮೇಲೆ ಯಾ ಸ್ಯಾಟಿಸ್ಫೈ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಸಮಯ ಬಂತು. ಕಲೆಕ್ಷನ್ ವೀಡಿಯೋಸಲ್ಲಿ ತುಂಬ ಜನ ಕಾಮೆಂಟ್ ಮಾಡಿದ್ರಿ ವಾರ್ಡ್ರೋಬ್ ಟೂರ್ ಮಾಡಿ ಅಂತ. ಮಾಡೋದೋ ಬೇಡವೋ ಅಂತ ನೀವು ಈ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಾರ್ಡ್ರೋಬ್ ಟೂರ್ ಮಾಡೋಣ ಅಂತ ಐಡಿಯಾ ಇದೆ. ಸೊ ನೋಡೋ ಗೊತ್ತಿಲ್ಲ ನಿಮಗೆ ಎಷ್ಟು ಜನಕ್ಕೆ ವಾರ್ಡ್ರೋಬ್ ಟೂರ್ ಬೇಕು ಅಥವಾ ಬೇಡ ಅಂತ ನಿಮ್ಮ ಅಭಿಪ್ರಾಯನ ಕಾಮೆಂಟಲ್ಲಿ ತಿಳಿಸಿ.
या नेक्स्ट कलेक्शन वीडियो नान स्वल्प वेस्टर्न आउटफिट मारण अंत अंदुकोंडिदिनि एंड ई वीडियोन इल्लि एंड मार्ता इदिनि डोंट फॉरगेट टू सब्सक्राइब माय चैनल लाइक माडी शेयर माडी कमेंट माडी इंतिंत होस होस पैटर्न कलेक्शन वीडियो जोतेगे मत्तष्टु वीडियोस मार्ता इर्तीनि बेजे माड्कोबेडि बाय बाय.